We are the one and only true justice. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಹೀಗೆ ಯೂಟ್ಯೂಬ್ನಲ್ಲಿ ಕಣ್ಣಾಡಿಸ್ತಾ ಇದ್ದೆ, ಆಗ ಈ ಟ್ರೈಲರು ಕಣ್ಣಿಗೆ ಕಾಣಿಸ್ಕೊಳ್ತು. ಇದನ್ನು ನೋಡಾದ್ಮೇಲೆ ನನಗನ್ಸಿದ್ದು, ಆಡಿಯನ್ಸ್ಗಳನ್ನು ಈ ಥರನೂ ಯಾಮಾರಿಸ್ಬೋದು ಅಂತ ಹೇಳಿ. ಅಂದರೆ ಯಾಮಾರಿಸೋ ರೀತಿ ಇಲ್ಲ, ಇದನ್ನು ಆಡಿಯನ್ಸ್ಗಳು ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾದರೆ ಯಾವುದಪ್ಪ ಇದು ಸಿನಿಮಾದ ಟ್ರೈಲರು ಅಂತ ನೀವು ಕೇಳೋದಾದರೆ, ಅದು ಡೌನ್ ಆಫ್ ದಿ ಸೆವೆನ್ ಸಿನಿಮಾದು. ಈ ಸಿನಿಮಾ ದಿ ಬಾಯ್ಸ್ ವೆಬ್ ಸೀರೀಸ್ಗೆ ಕನೆಕ್ಟ್ ಆಗುತ್ತೆ. ಆ ಸೀರೀಸ್ನಲ್ಲಿ ಕಾಣಿಸುವಂಥ ಸೂಪರ್ ಹೀರೋ ಕ್ಯಾರೆಕ್ಟರ್ಗಳು ಕರೆಕ್ಟ್ ಆಗೋಗ್ಬಿಟ್ಟಿರ್ತಾರೆ, ಮತ್ತು ಅವ್ರು ಕಟ್ಕೊಂಡಿದ್ದಂಥ ದಿ ಸೆವೆನ್ ಅನ್ನೋ ಟೀಮ್ ಕೂಡ ಕರೆಕ್ಟ್ ಆಗೋಗ್ಬಿಟ್ಟಿರುತ್ತೆ. ಆ ಸೆವೆನ್ ಅನ್ನೋ ಟೀಮನ್ನು ನಡೆಸ್ತಾ ಇರೋಂಥ ವೋಟ್ ಅನ್ನೋ ಕಂಪ್ನಿನೇ ಇದಕ್ಕೆ ಮೂಲ ಕಾರಣ. ಅದರಲ್ಲಂತೂ ಹೋಮ್ಲ್ಯಾಂಡರ್ ಕ್ಯಾರೆಕ್ಟರ್ ಇದೆಯಲ್ಲ, ಸಿಕ್ಕಾಪಟ್ಟೆ ಭಯಂಕರ, ಸಿಕ್ಕಾಪಟ್ಟೆ ಕ್ರೂರಿ. ಅದನ್ನು ನಾವು ಸೀರೀಸ್ನ ತುಂಬ ನೋಡಿದ್ವಿ. ಈ ಹೋಮ್ಲ್ಯಾಂಡರ್ ಕ್ಯಾರೆಕ್ಟರ್ ಬಗ್ಗೆ ನೀವಿನ್ನೂ ತಿಳ್ಕೊಂಡಿಲ್ಲ ಅಂತಂತೇಳಿದ್ರೆ, ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಮತ್ತು ಈ ಟ್ರೈಲರ್ನಲ್ಲಿ ತೋರಿಸಿರುವಂಥ ತುಂಬ ಸೀನ್ಗಳು, ಶಾಟ್ಗಳು, ಅದನ್ನು ನಾವು ದಿ ಬಾಯ್ಸ್ ವೆಬ್ ಸೀರೀಸ್ನ ಸೀಸನ್ ಟೂನಲ್ಲೂ ಕೂಡ ನೋಡಿದ್ವಿ. ಅಲ್ಲಿ ಡೌನ್ ಆಫ್ ದಿ ಸೆವೆನ್ ಅನ್ನೋ ಸಿನಿಮಾವನ್ನು ಶೂಟಿಂಗ್ ಮಾಡ್ತಾ ಇದ್ದಾರೆ. ಆ ಸಿನಿಮಾದಲ್ಲಿ ಬರುವಂಥ ಸೀನ್ಗಳಿಗೆ ಸೆಟ್ಗಳನ್ನು ಹಾಕಿರ್ತಾರೆ. ಅಲ್ಲಿ ನಾವು ಈ ಸಿನಿಮಾದ ಬಗ್ಗೆ ಕೇಳಿದ್ವಿ, ಆದರೆ ಈಗ ನೋಡಿದ್ರೆ ಆ ಸಿನಿಮಾನ ಥಿಯೇಟರ್ನಲ್ಲಿ ರಿಲೀಸ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲ ಗುರು, ವೆಬ್ ಸೀರೀಸ್ನಲ್ಲಿ ಇವರು ವಿಲನ್ಗಳು, ಈಗ ಸಿನಿಮಾ ಬಂದರೆ ಅದರಲ್ಲಿ ಹೀರೋಗಳ, ಇದನ್ನು ಆಡಿಯನ್ಸ್ಗಳು ಯಾವ ಥರ ಹೋಗ್ತಾರೆ ನನಗಂತೂ ಗೊತ್ತಿಲ್ಲ. ಆದರೆ ಈ ಕಾನ್ಸೆಪ್ಟ್ ಮಾತ್ರ ತುಂಬ ವಿಶೇಷವಾಗಿದೆ, ವಿಚಿತ್ರವಾಗಿದೆ. ಮತ್ತು ಈ ಟ್ರೈಲರನ್ನು ನೋಡಿದಾಗ ನನಗೆ ಜಸ್ಟಿಸ್ ಲೀಗ್ ಸಿನಿಮಾ ನೆನಪಿಗೆ ಬಂತು. ಅದರಲ್ಲಿ ಬರುವಂಥ ಆ ಡಾರ್ಕ್ ಫ್ರೇಮು, ಡಾರ್ಕ್ ಥೇಮ್ನಲ್ಲಿ ಇರುವಂಥ ಫ್ರೇಮ್ಗಳು, ಅದೇ ರೀತಿ ಆ ಸೂಪರ್ ಹೀರೋಗಳು ಕೂಡ ಕಾಣಿಸ್ತಾ ಇದ್ದಾರೆ. ಆದರೆ ಬಾಯ್ಸ್ ಸೀರೀಸ್ನಲ್ಲಿ ಇರೋ ಥರನೇ ತುಂಬ ಹಾರ್ಡ್ ಆಗಿರುವಂಥ ಸೀನ್ಗಳು ಈ ಸಿನಿಮಾದಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ನಾವು ಸಿನಿಮಾ ನೋಡಿಬಿಟ್ಟೇ ತಿಳ್ಕೊಳ್ಬೇಕು. ಹಂಗಂತ ಈ ಸಿನಿಮಾ ನಮ್ಮ ಹತ್ರದಲ್ಲಿ ಯಾವ್ದಾದ್ರು ಥಿಯೇಟರ್ನಲ್ಲಿ ಸಿಗುತ್ತಾ ಅಂತ ನೋಡೋದಾದರೆ ಸಿಗೋದಂತೂ ಡೌಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತೇಳಿದ್ರೆ ಈ ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ, ಬಟ್ ಅದು ನಾಮಕಾವಸ್ಥೆಗೆ ಮಾತ್ರ. ಈ ಸಿನಿಮಾನ ನೀವು ಅಮೆಝಾನ್ ಪ್ರೈಮ್ನಲ್ಲಿ ಆರಾಮಾಗೇ ನೋಡ್ಕೋಬೋದು. ಆದರೆ ಇವತ್ತು ದಿ ಬಾಯ್ಸ್ ಸೀರೀಸ್ನ ಮೂರನೇ ಸೀಸನ್ನು ರಿಲೀಸ್ ಆಗ್ತಾ ಇದೆ. ಈ ಸೀರೀಸು ಕಂಪ್ಲೀಟ್ ಆದ ನಂತರ, ಅಂದರೆ ಈ ಸೀಸನ್ ಕಂಪ್ಲೀಟ್ ಆದ ಮೇಲೆ ಈ ಸಿನಿಮಾನ ರಿಲೀಸ್ ಮಾಡಿದ್ರೂ ಮಾಡ್ಬೋದು. ಇದಿಷ್ಟು ಈ ಡೌನ್ ಆಫ್ ದಿ ಸೆವೆನ್ ಟ್ರೈಲರನ್ನು ನೋಡಾದ್ಮೇಲೆ ನನಗನ್ಸಿತ್ತು. ಮತ್ತು ಈ ಟ್ರೈಲರ್ನಿಂದ ನೀವು ನೋಡಿಲ್ಲ ಅಂತಂತೇಳಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ನಿಮಗೇನಿಸ್ತು ಅಂತಂತೇಳಿ ನನಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಲೇಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.